ಹಲೋ ಫ್ರೆಂಡ್ಸ್, ಇವತ್ತು ಕರ್ನಾಟಕದಲ್ಲೇ ಅತ್ಯಂತ ಜನಪ್ರಿಯವಾದಂಥ ಪಲ್ಯ ಮಾಡ್ತಾ ಇದ್ದೀನಿ. ಅದು ಕರ್ಜಿಕಾಯಿ ಪಲ್ಯ ಅಂತೇಳಿ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು. ಅದಕ್ಕೆ ಬೇಕಾದಂಥ ರೆಸಿಪಿನ ನೋಡ್ಕೊಂಡೋಣ. ಕರ್ಜಿಕಾಯಿ ಮೊದಲಿಗೆ ಉರಿಜಿಟ್ಕೊಳ್ಳಬೇಕು. ಅಚ್ಚಕಾರದ ಪುಡಿ, ಉಪ್ಪು, ಸೆಣ್ಣೆಗೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಬೆಳ್ಳುಳ್ಳಿ, ಗರಂ ಮಸಾಲ, ಕರಿಬೇವು. ಈಗ ರೊಟ್ಟಿ ಮಾಡೋ ಅಂಚು ಇರುತ್ತಲ್ವ, ಆ ಅಂಚನ್ನು ತೆಗೆದುಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಆಗಿದೆ, ಇದಕ್ಕೆ ಕರಿಬೇವನ್ನ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಸಣ್ಣಗೆ ಹೆಚ್ಚಿಟ್ಟುಕೊಂಡಂಥ ಈರುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಇದು ಈರುಳ್ಳಿ ಚೆನ್ನಾಗಿ ಕೆಂಪಾಗುವವರೆಗೂ ಹುರಿಕೊಳ್ಳಬೇಕು. ನೋಡಿ ಈಗ ಆಗಿದೆ ಇದು. ಇದಕ್ಕೆ ನಾನು ಹುರಿದಿಟ್ಟುಕೊಂಡಂಥ ಕರ್ಜಿಕಾಯನ್ನ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಎರಡನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಈಗ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಸೇರಿಸಿಬಿಟ್ಟು ಹೀಗೆ ಮಾಡಿ 5 ನಿಮಿಷದವರೆಗೂ ಮುಚ್ಚಿಕೊಟ್ಟುಕೊಳ್ಳಬೇಕು. ಈಗ ನೋಡಿ ಫ್ರೆಂಡ್ಸ್, ಆಗಿದೆ ಇದು. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಕಹಿಯಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಉತ್ತಮವಾದಂಥ ಪಲ್ಯ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.